ಮೇಘ ಸಂದೇಶ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ. ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. ಆತ್ಮೀಯ ರೈತ ಬಂಧುಗಳಿಗೆಲ್ಲ ನಮಸ್ಕಾರಗಳು. ಮತ್ತು ಇವತ್ತಿನ ಮೇಘ ಸಂದೇಶ ಸರಣಿಯ ಮತ್ತೊಂದು ಸಂಚಿಕೆಗೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಒಂದು ಸಮಾಧಾನಕರವಾದ ಸಂತೋಷಕರವಾದಂತಹ ಸನ್ನಿವೇಶದೊಳಗೆ ನಾವು ಇದ್ದೀವಿ. ಕಳೆದ ದಿನಗಳಲ್ಲಿ ನಮ್ಮ ಭಾಗದ ಜಿಲ್ಲೆಗಳಲ್ಲಿ ಮಳೆಯಾಗಿ ಬೆಳೆಗಳೆಲ್ಲ ಚಲೋ ಅದಾವ. ತಾವೆಲ್ಲ ಕೃಷಿ ಚಟುವಟಿಕೆಗಳಲ್ಲಿ ವ್ಯಸ್ತರಾಗಿದ್ದೀರಿ, ಮತ್ತೆ ಬೆಳೆಯ ಬೆಳವಣಿಗೆ ಏನದ ಅದನ್ನ ನೋಡಿದ್ರ ಸಂತೋಷ ಆಗ್ತದ, ಸಮಾಧಾನ ಆಗ್ತದ. ಒಳ್ಳೆ ಮಳೆಯಾಗಿ ನಮ್ಮ ಭಾಗದ ಜಿಲ್ಲೆಗಳಲ್ಲಿ ಬೆಳೆ ಸುಂದರವಾಗಿ ಕಾಣ್ತಾ ಇದೆ. ಮತ್ತೆ ನಮ್ಮ ಏನು ಪ್ರಯತ್ನಗಳು ಅದಾವ ಅದಕ್ಕೆ ಒಂದು ಒತ್ತಾಸೆಯಾಗಿ ವಾತಾವರಣ ಇದೆ ಅನ್ನುವಂತಹ ಒಂದು ಭರವಸೆ ಕೂಡ ನಮ್ಮಲ್ಲಿ ಮೂಡ್ಯದ ಅಂತ ಹೇಳಿ ಹೇಳಬಹುದು. ಆದರೂ ಕೂಡ ಈ ವಾರ ನಾವು ಏನು ನಿರೀಕ್ಷೆ ಮಾಡಿದ್ವಿ, ವಾರಪೂರ್ತಿ ಮಳೆ ಅನ್ನುವಂತಹ ಒಂದು ವಿಚಾರ ನಮ್ಮ ತಜ್ಞರು ಹೇಳಿದ್ರು. ಆದ್ರ ವಾರದ ಮಧ್ಯ ಭಾಗದ ನಂತರ ಅಂದ್ರ ಸುಮಾರು 27ನೇ ತಾರೀಕಿನ ನಂತರ ಬಹುಶಃ ಹೊರಪಿನ ವಾತಾವರಣ ಅದ, ಬಿಸಿಲಿನ ವಾತಾವರಣ, ಧಗೆ ವಾತಾವರಣ ಅದ, ಅನೇಕ ಕಡೆಗಳಲ್ಲಿ ಮಳೆಯ ಒಂದು ಏನು ಸನ್ನಿವೇಶ ಕಡಿಮೆ ಆಗಿದೆ ಅಂತ ಹೇಳಿ ಹೇಳ್ಬೋದು. ಕೆಲವು ಕಡೆ ಮಳೆ ಆಗಿರ್ಬೋದು ಇಲ್ಲಂತಲ್ಲ, ಆದ್ರೆ ಸಂಪೂರ್ಣವಾಗಿ ಏನು ಹಿಂದಿನ ದಿನಗಳಲ್ಲಿ ಇತ್ತು ಅಂಥ ಮಳೆಯ ವಾತಾವರಣ ನಾವು ಈ ವಾರ ಕೊನೆ ಕೊನೆ ಬಂದಂಗ ನೋಡ್ಲಿಲ್ಲ ಅಂತ ಹೇಳಿ ಹೇಳ್ಬೋದು. ಇದು ಒಂದ್ ದೃಷ್ಟಿಯಿಂದ ಒಳ್ಳೇದೇ ಅಂತ ಹೇಳಿ ಹೇಳ್ಬೋದು. ತಮ್ಮ ಎಲ್ಲಾ ಚಟುವಟಿಕೆಗಳಿಗೆ ಒಂದು ಅನುಕೂಲಕರವಾದಂತಹ ಒಂದು ಸಮಯ ಸಿಕ್ಕಂಗ ಆಯಿತು ಅಂತ ಹೇಳಿ ಹೇಳ್ಬೋದು. ಬಹುತೇಕ ಭಾಗದ ಜನ ರೈತರೆಲ್ಲ ತಾವು ಆನಂದದಿಂದಿದ್ದೀರಿ. ಆದರೆ ಇನ್ನೂ ಕೆಲವು ಕಡೆಗಳಲ್ಲಿ ಮಳೆಯ ನಿರೀಕ್ಷೆಯನ್ನ ನಮ್ಮ ರೈತರು ಮಾಡ್ತಾ ಇದ್ದಾರೆ. ಇದು ಬೇಸರ ಉಂಟು ಮಾಡುವಂತಹ ಒಂದು ಸಂಗತಿ ಅಂತ ಹೇಳಿ ಹೇಳ್ಬೋದು. ವಿಶೇಷವಾಗಿ ರಾಯಚೂರು ಜಿಲ್ಲೆ ಒಳಗ ನಾವು ನೋಡ್ತಾ ಇದ್ದೀವಿ ಮಳೆ ಬಹಳ ಕಡಿಮೆ ಆದಂತಹದ್ದು, ಅಥವಾ ಕೆಲವು ಪ್ರದೇಶಗಳಲ್ಲಿ ಮಳೆನೇ ಆಗಿಲ್ಲ ಅಂಥೇಳಿ. ನಮ್ಮ ರಾಯಚೂರು ಜಿಲ್ಲೆಯ ಮೊಟ್ಟಮಾರಿಯ ವೀರೇಂದ್ರಗೌಡರು ಹೇಳ್ತಾ ಇದ್ರು ಫೋನ್ ಮಾಡಿ ನಮ್ಮ ಭಾಗದೊಳಗ, ಕಳೆದ 40 ದಿನಗಳಿಂದ ಮಳೆ ಇಲ್ಲ, ಮಳೆ ಸಲುವಾಗಿ ನಾವು ಕಾಯ್ತಾ ಇದ್ದೀವಿ, ಹತ್ತಿ ಬೆಳೆ ಒಣಗ್ತಾ ಇದೆ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ. ಇದನ್ನು ಕೇಳಿ ಮನಸ್ಸಿಗೆ ಬೇಜಾರಾಗ್ತದ. ಎಲ್ಲೋ ಕೆಲವು ಕಡೆ ಇಂಥ ಒಂದು ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೀವಿ. ಇನ್ನು ಕೆಲವು ಕಡೆಗಳಲ್ಲಿ ಈ ರೀತಿ ಆಗಿರ್ಬೋದು. ಹಿಂದಿನ ದಿನಗಳಲ್ಲಿ ಕೂಡ ತಾವು ಕೆಲವರು ಹೇಳಿದ್ರಿ ಜಿಟಿ ಜಿಟಿ ಮಳೆ ಬಂದದ, ನೀರು ಹರಿದಾಡುವಂತಹ ಮಳೆ ಆಗಿಲ್ಲ ಅಂಥೇಳಿ. ವಿಶಾಲವಾದಂತಹ ಒಂದು ಪ್ರದೇಶದೊಳಗೆ ಹಿಂಗ ಅಂದ್ರೆ ನಮ್ಮ ಬಯಲು ಸೀಮೆ ಏನದ, ಬಯಲು ಪ್ರದೇಶ ಏನದ, ಬಹಳ ವಿಶಾಲವಾದಂತಹ ಒಂದು ಪ್ರದೇಶ. ಈ ಭಾಗವನ್ನು ನಾವು ಹೆಚ್ಚು ಕಡಿಮೆ ಮಳೆ ನೆರಳಿನ ಪ್ರದೇಶ ಅಂತ ಹೇಳಿನೆ ಕರೀತಾ ಇದ್ದೀವಿ ಬಯಲು ಸೀಮೆಯನ್ನ. ಇಂಥ ಒಂದು ಪ್ರದೇಶದೊಳಗ ಮಳೆಯ ಹಂಚಿಕೆ ಏರುಪೇರು ಆಗುವಂತಹದ್ದು ಸಹಜ. ಇನ್ನ ಮುಂದಿನ ದಿನಗಳಲ್ಲಿ ಆ ನಿರೀಕ್ಷೆಯನ್ನು ಮಾಡೋಣ. ಮಳೆ ಇರಲಾರ್ದೇ ಇರುವುದಿಲ್ಲ. ಇವತ್ತಿಲ್ಲ ನಾಳೆ ನಮ್ಮ ಭಾಗದೊಳಗ ಚಲೋ ಮಳೆ ಬರಬಹುದು. ಎಲ್ಲಿ ಆಗಿಲ್ಲ ಅಲ್ಲಿಯೂ ಕೂಡ ಮಳೆ ಬರುವಂತಹ ಒಂದು ಆಶಾಭಾವನೆಯನ್ನ ನಾವು ಇಟ್ಕೊಳ್ಳೋಣ. ಯಾಕಪ್ಪ ಅಂತಂದ್ರ ಮಳೆಯ ಲಕ್ಷಣಗಳು ಅದಾವ ಇಲ್ಲ ಅಂತಂದ್ರ ಬೇರೆ ಪ್ರಶ್ನೆ. ಹೌದಪ್ಪ, ನಮ್ಮಲ್ಲಿ ಮಳೆನೇ ಆಗೋದಿಲ್ಲ ಅನ್ನುವಂತಹ ಒಂದು ಸೂಚನೆಯನ್ನ ಹವಾಮಾನ ತಜ್ಞರು ಹೇಳಿದ್ರು ಅಂತಂದ್ರ ನಾವು ಅದ್ರ ಬಗ್ಗೆ ಚಿಂತೆ ಮಾಡಬೇಕು. ಈಗ ಹಂಗಿಲ್ಲ, ಮಳೆ ಆಗುವಂತಹ ಸಾಧ್ಯತೆಗಳು ಎಲ್ಲ ಅದಾವ ಅಂತ ಹೇಳಿ ತಜ್ಞರು ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ಅದ್ರ ಬಗ್ಗೆ ಚಿಂತೆ ಮಾಡೋದು ಬೇಡ. ಇವತ್ತಿಲ್ಲ ನಾಳೆ ನಮಗ ಒಳ್ಳೆ ಮಳೆ ಆಗ್ಲಿ ಅಂತೇಳಿ ಆಶಾ ಮಾಡೋಣಂತ. ಆತ್ಮೀಯರೇ, ನಾವು ಒಂದು ಕೃಷಿ ಜಾತ್ರೆಯ ಬಗ್ಗೆ ತಮಗೆ ಈ ಕಾರ್ಯಕ್ರಮದೊಳಗ ಹೇಳಿದ್ವಿ. ಕಲಬುರಗಿಯೊಳಗ ಜುಲೈ 27, 28, 29 ಮೂರು ದಿವಸಗಳ ತನಕ ಕಲ್ಯಾಣ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕೋದ್ಯಮ ಸಂಸ್ಥೆಯ ಆಶ್ರಯದೊಳಗ ಬೃಹತ್ ಕೃಷಿ ಜಾತ್ರೆಯನ್ನ ಏರ್ಪಾಡು ಮಾಡಲಾಗಿದೆ ಅನ್ನುವಂಥ ಒಂದು ಮಾಹಿತಿಯನ್ನ ತಮಗ ಕೊಟ್ಟಿದ್ವಿ. ಅದೇ ರೀತಿಯಾಗಿ 27ನೇ ತಾರೀಕು ಈ ಒಂದು ಕೃಷಿ ಜಾತ್ರೆಯ ಉದ್ಘಾಟನೆಯನ್ನ ಮಾಡಲಾಯಿತು. ಮೂರು ದಿವಸಗಳ ತನಕ ಕೃಷಿ ಜಾತ್ರೆ ಯಶಸ್ವಿಯಾಗಿ ನೆರವೇರಿತು. ಈ ಕೃಷಿ ಜಾತ್ರೆ ಒಳಗ ತಾವು ಕೂಡ ಭಾಗವಹಿಸಿ ಇದರ ಉಪಯೋಗವನ್ನ ಪಡೆದಿರಬಹುದು ಅಂಥೇಳಿ ನಾವು ಭಾವಿಸ್ತೀವಿ. ಈ ಕೃಷಿ ಜಾತ್ರೆಯ ಉದ್ಘಾಟನೆಯನ್ನ ಕನ್ನೇರಿಯ ಸಿದ್ಧಗಿರಿ ಮಠದ ಪೂಜ್ಯರಾದಂತಹ ಅದೃಶ್ಯ ಶ್ರೀ ಕಾಣಸಿದ್ದೇಶ್ವರ ಸ್ವಾಮೀಜಿಯವರು ನೆರವೇರಿಸಿ ಆ ನಂತರ ಅವರು ಸಾವಯವ ಕೃಷಿ ಬಗ್ಗೆ ಮಾತನಾಡಿದರು. ಸಾವಯವ ಕೃಷಿ ಅಷ್ಟೇ ಅಲ್ಲ, ಮಣ್ಣು ಮತ್ತ ಕೃಷಿಯ ಒಂದು ಸಂಬಂಧ ಏನದ, ಮಣ್ಣಿನೊಳಗಿರುವಂತಹ ಸೂಕ್ಷ್ಮಾಣು ಜೀವಿಗಳೇನದವ ಅವುಗಳ ಬಗ್ಗೆ ಮಾತನಾಡಿದರು. ಆಮೇಲೆ ರಾಸಾಯನಿಕ ಕೃಷಿಯ ಅವಘಡಗಳ ಬಗ್ಗೆ ಮಾತನಾಡಿದರು. ಆರೋಗ್ಯಪೂರ್ಣವಾದಂತಹ ಒಂದು ಕೃಷಿಯ ಬಗ್ಗೆ ಮಾತನಾಡಿದರು.
ಯಾವ ರೀತಿ ಸಾವಯವ ಉತ್ಪನ್ನಗಳನ್ನ ತಯಾರು ಮಾಡಿ ನಮ್ಮ ರೈತರು ಪರಿಸರ ಸ್ನೇಹಿಯಾದಂತಹ ಒಂದು ಕೃಷಿ ಮಾಡಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ತಿಳುವಳಿಕೆಯನ್ನ ಅವರು ನೀಡಿದರು. ಅವರ ನುಡಿಗಳನ್ನ ನಾವು ಈಗ ಕೇಳೋಣ. ಸಸ್ಯಗಳನ್ನ ಗಿಡಗಳನ್ನ ಹುಟ್ಟಿಸಿ ತನ್ನ ರಕ್ಷಣೆಯನ್ನ ಆ ಮಣ್ಣು ಮಾಡ್ಕೊಂತಿರ್ತದೆ. ಇದಕ್ಕೆ ಮಣ್ಣಂತಾರಪ್ಪ, ಮಣ್ಣಿನೊಳಗಿನ ಜೀವಾಣುಗಳಂತಾರ. ನಾವು ಬದುಕಿದ್ದೆಲ್ಲ ಇದ್ರ ಮ್ಯಾಗ. ನಮ್ಮನ್ನ ಕಾಯುವಂತ ಈ ಜೀವಾಣುಗಳು ಹಗಲು ರಾತ್ರಿ ನಮ್ಮ ಸಲುವಾಗಿ ದುಡಿಯುವಂಥವು. ಆ ಬೆಳೆಗೆ ಏನಾದರೂ ಆಪತ್ತು ಬಂತು ಅಂದ್ರೆ ತಕ್ಷಣ ಕಾರ್ಯ ಪ್ರವೃತ್ತ ಆಗ್ತವೆ. ಭೂಮಿಯೊಳಗೆ ಕುಂತ್ಕೊಂಡು ಬೆಳೆಯನ್ನು ಸರಿಯಾಗಿ ಬೆಳೆದು ನಮಗೂ ಕೊಡುವಂಥ ಈ ಚಿಕ್ಕ ಚಿಕ್ಕ ಜೀವಗಳು, ಅವುಗಳ ಮ್ಯಾಗ ರೈತನಿಗೆ ಒಂದಿಷ್ಟರ ದಯ, ಒಂದಿಷ್ಟರ ಕರುಣೆ ಇಲ್ಲಪ್ಪ. ದಿನ ಪಂಪ್ ತಗೊಂಡಾರ ಹೋಗ್ತಾನ, ಚೀಲ ತಗೊಂಡಾರ ಹೋಗ್ತಾನ, ಹೋದವನ ಕೊಲ್ಲಕ ಶುರು. ಕಾಯಾವಾಗ ನೀವು ನೋಡ್ರಲ್ಲ, ಒಂದ್ ಗ್ಲಾಸ್ ನೀರ್ ತಗೋರಿ, ಒಂದ್ ಚಮಚಾನೂ ಹಾಕ್ಬೇಡ್ರಿ, ಅದಕ್ಕಿಂತ ಕಡಿಮೆ ಯೂರಿಯಾ ಹಾಕ್ರಿ, ಬೇಡ ಡಿ ಎ ಪಿ ಹಾಕ್ರಿ, ಅದ್ರೊಳಗ್ ಒಂದೆರಡು ಎರಿಹುಳ ಬಿಟ್ಟು ನೋಡ್ರಿ ಎಷ್ಟೊತ್ತನ ಬದುಕ್ತಾವ. ಇಷ್ಟುದ್ದ ಹುಳ ಒಂದ್ ಗ್ಲಾಸ್ ನೀರ್ನಾಗ ಒಂದ್ ನಾಲ್ಕು ಕಾಳು ಹಾಕಿದ್ರ ನಾಲ್ಕು ನಿಮಿಷ ಸಹಿತ ಬದುಕಾಕ ಆಗುದಿಲ್ಲ. ಇನ್ ಹೇಗ್ ಜೀವನ ಮಾಡೋದ್ ಹೆಂಗ್? ನೀವ ನೋಡ್ರಲ್ಲ, ನೀವು ತಗೋರಿ, ಬೆಳಿಗ್ಗೆ ಒಂದ್ ಚಮಚ, ಸಂಜೆಗೆ ಒಂದ್ ಚಮಚ ಯೂರಿಯಾ ಹಾಕೋರಿ ಬಾಯಾಗ. ಹೊರಕಡೆಗೆ ಹತ್ತತ್ತಿಲ್ ನೋಡ್ರಿ ಎಷ್ಟು ತಗೊಂಡ್ರಲ್ಲ, ಅದು ಎಲ್ಲ ಸುಲ್ಕೋತನ ಒಳಗೆ ಹೊಕ್ಕತಿ. ಅಂದ್ರೆ ಎರಡು ಚಮಚ ಯೂರಿಯಾ ಕಪ್ಸಾಕ್ ನಿಮಗೆ ಆಗುದಿಲ್ಲ. 80 ಕಿಲೋ ತೂಕ ನಿಮ್ದು, ಅವು ಬರೇ 5 ಗ್ರಾಮ್ ತೂಕದ ಒಂದು ಹುಳ ಹೆಂಗ ಕಪ್ಪಿಸ್ಕೋಬೇಕು ನಾವು ಇದನ್ನೆಲ್ಲ ಒಗೆದದ್ದನ್ನ? ಇದು ಎರಿಹುಳದ್ದಾತು. ಇದಕ್ಕಿಂತಲೂ ಸಣ್ಣ ಸೂಕ್ಷ್ಮ ಜೀವಾಣುಗಳು ಕಣ್ಣಿಗೆ ಸಹಿತ ಕಾಣುವುದಿಲ್ಲರಿ. ಅದಕ್ಕಾಗಿ ಅವು ತಮ್ಮ ವ್ಯವಸ್ಥೆ ಮಾಡ್ಕೊತಾವು. ಎಷ್ಟು ಚಂದ ಮಾಡ್ಕೊಂಡವು ವ್ಯವಸ್ಥೆ. ಅವುಗಳನ್ನು ನಾವು ಬದುಕಿಸ್ಬೇಕಲ್ಲ. ಅವು ತಮ್ಮ ವ್ಯವಸ್ಥೆಯನ್ನು ತಾವು ನೈಸರ್ಗಿಕವಾಗಿ ಮಾಡಿಕೊಂಡವು. ನಾವು ಅದನ್ನು ಆಗಾಕ ಬಿಡ್ತಾ ಇಲ್ಲ. ಒಂದು ಆಲ್ದ ಗಿಡ ಹೊಲ್ದಾಗಿತ್ತು ಅಂತಂದ್ರೆ ಈಗ ಮಣ್ಣಿಗೆ ಬೇಕಾಗಿದ್ದೇನು, ಬೆಳೆಗಳಿಗೆ ಬೇಕಾಗಿದ್ದೇನು? ಎನ್ ಪಿ ಕೆ ಬೇಕ್ರಪ್ಪ, ನೈಟ್ರೋಜನ್ ಬೇಕು, ಫಾಸ್ಫರಸ್ ಬೇಕು, ಪೊಟ್ಯಾಶ್ ಬೇಕು. ಇವ ಮೂರಲ್ಲ, ಇವನ್ ಬಿಟ್ಟು ನಾವು ಕೊಡೋರ ಏನದೀವ ಅವಕ್ಕೆ? ನೈಟ್ರೋಜನ್ ಎಷ್ಟೈತಿ ಭೂಮಿಯೊಳಗೆ ನಿಮ್ಗೆಲ್ಲ ಗೊತ್ತಾಯ್ತು. ಒಂದು ಹೆಕ್ಟೇರ್ ಭೂಮಿಯೊಳಗೆ 65 ಟನ್ ನೈಟ್ರೋಜನ್ ಈ ಆಕಾಶದೊಳಗೆ ಐತಿ, ಗಾಳಿಯೊಳಗೆ 65 ಟನ್. ಒಂದ್ ಎಕರೆಕ್ ನಾವು ನೈಟ್ರೋಜನ್ ಯೂರಿಯಾ ಗೊಬ್ಬರ ಹಾಕುದೆಷ್ಟ್ರಿ? ಒಂದ್ ಕ್ವಿಂಟಲ್ ಹಾಕ್ತಿವಿ. ಒಂದ್ ಕ್ವಿಂಟಲ್ ಅಂದ್ರೆ 100 ಕಿಲೋ. 100 ಕಿಲೋದಾಗ ಎಷ್ಟು ಪರ್ಸೆಂಟ್ ಇರ್ತೈತಿ? 46% ಇರ್ತೈತಿ. ಉಳ್ದದ 54% ಐತಲ್ಲ ಅದು ಮೀಡಿಯಾ, ಅದು ಯೂರಿಯಾ ಅಲ್ಲ. ಒಂದ್ ಕ್ವಿಂಟಲ್ಗ 46% ಅಂದ್ರ ಒಂದ್ ಎಕರೆ ಭೂಮಿಗೆ ನೈಟ್ರೋಜನ್ ಬೇಕಾಗಿದ್ದು ಬರೀ 46 ಕೆಜಿ. ಆದ್ರ ಒಂದ್ ಹೆಕ್ಟೇರ್ದೊಳಗ 2.5 ಎಕರೆದೊಳಗ 65 ಟನ್ ನೈಟ್ರೋಜನ್ ಐತಿ. ಅದನ್ನ ತಗೊಂಡು ಭೂಮಿಯೊಳಗೆ ಸ್ಥಿರೀಕರಿಸುವಂತವ್ರು ಯಾರು ಅಂತ ರೈತ ವಿಚಾರ ಮಾಡಕ್ ತಯಾರಿಲ್ಲ. ಯಾರು? ಉದ್ದುದ್ದನ ಕಾಯಿ ಬರುವಂತ ಗಿಡಗಳು ಏನದಾವಲ್ಲ ಅವೆಲ್ಲ ನೈಟ್ರೋಜನ್ ಫಿಕ್ಸೇಷನ್ ಮಾಡುವಂಥವು. ಉದ್ದುದ್ದನ ಕಾಯಿ ಬರುವಂತ ಗಿಡಗಳು ದೊಡ್ಡ ಗಿಡಗಳವು, ನೈಟ್ರೋಜನ್ ಫ್ಯಾಕ್ಟ್ರಿ ಅನ್ಬೇಕು ಅವ್ಕೆ. ನೀವು ರೈತನ ಹೊಲ್ದಾಗ ಅಲ್ಲೊಂದು ಇದ್ದು ಅಂತಂದ್ರೆ ಅವ್ನು ಯೂರಿಯಾ ಫ್ಯಾಕ್ಟ್ರಿ. ಅವು ದ್ವಿದಳ ಧಾನ್ಯದ ಬೆಳೆ ಅಂತ ಏನೈತಲ್ಲ, ಯಾವುಗಳ ಬೇರುಗಳಿಗೆ ಗಂಟು ಇರ್ತಾವಲ್ಲ ಅವು ನೈಟ್ರೋಜನ್ ಫಿಕ್ಸೇಷನ್ ಮಾಡ್ತಾವ. ನಾವು ಹೊರಗಿಂದ ಕೊಟ್ಟಂತ ನೈಟ್ರೋಜನ್ನು ಅವು ತಗೊಳ್ಳೋದು 20%. 80% ಮಾತ್ರ ಹಂಗ ಮಣ್ಣೊಳಗೆ ಬಿದ್ದುಕೊಂಡಿರ್ತೈತಿ. ಪ್ರತಿ ವರ್ಷ 80% ಅದರೊಳಗೆ ಬೀಳ್ಕೊಂತ ಇತ್ತು ಅಂತಂದ್ರೆ ನೈಟ್ರೋಜನ್ನು ಅಲ್ಲೇ ಸ್ಟೋರ್ ಆಯ್ತು, ಪೊಟ್ಯಾಶು ಅಲ್ಲೇ ಸ್ಟೋರ್. ಯಾವುದನ್ನ ತಗೊಂಡ್ರು 20% ಅಷ್ಟೇ ತಗೋತಾವ, ಅದಕ್ಕಿಂತ ಹೆಚ್ಚಿದ್ದದ್ದು ಅಲ್ಲೇ ಸ್ಟೋರ್ ಆಗ್ತೈತಿ. ಆಯ್ತು ಅಂತಂದ್ರೆ ವಿಷದ ಪದರ ತಯಾರಾಗ್ತೈತಿ ಕೆಳಗೆ. ನೀರು ಬಿತ್ತು ಅಂದ್ರೆ ನೀರಿನ ಗೂಡು ಹರ್ಕೊಂಡು ಹೋಗಿ ಎಲ್ಲ ಜಲಸ್ರೋತಗಳನ್ನು ಕೂಡಿಕೊಂಡು ನೀರನ್ನು ಸಹಿತ ವಿಷ ಮಾಡ್ತೈತಿ. ಅದಕ್ಕೆ ನಾವು ಒಕ್ಕಲಿಗರಾದವರು ಗಿಡ ಹಚ್ಕೋಬೇಕು ಹೊಲ್ದಾಗ. ಗಿಡ ಹಚ್ಕೊಂಡ್ರೆ ಭೂಮಿಗೆ ನೀರು ಸಿಗ್ತೈತಿ. ಒಂದು ಆಲ್ದ ಗಿಡ ಹಚ್ಚಿದ್ರೆ ವರ್ಷಕ್ಕೂ 1 ಕೋಟಿ ಲೀಟರ್ ನೀರನ್ನು ಭೂಮಿಯೊಳಗೆ ತಗೊಂಡು ಹೋಗ್ತೈತಿ. 1 ಕೋಟಿ ಲೀಟರ್ ಭೂಮಿಗೆ ಒಂದ್ ಎಕರೆ ದಿವಸಕ್ಕೆ 20,000 ಲೀಟರ್ ನೀರು ಬೇಕು ಒಂದ್ ಎಕರೆಕ್ಕೆ. ಆದ್ರೂ ಒಂದೇ ಒಂದ್ ಗಿಡ 1 ಕೋಟಿ ಲೀಟರ್ ನೀರು ಕೆಳಗೆ ತಗೊಂಡು ಹೋಗ್ತೈತಿ. ಅಷ್ಟು ಬೇರದವ ಅದ್ರು ಬೇರೆ 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 ಗಿಡಗಳು ಇರ್ಬೇಕು. ಯಾಕಂತ ಕೇಳ್ರಿ ನೀವು, ಆ ಬೇರಿನ ಮ್ಯಾಗಿರುವಂತ ಕೆಲವೊಂದು ಜೀವಾಣುಗಳು ಕಲ್ಲನ್ನ ಗರಸನ್ನ ಕೊರೆದು ನೀರಿನ ತನ ಬೇರುಗಳನ್ನ ತಗೊಂಡು ಹೋಗ್ತಾವ. ಮೊನ್ನೆ ನನಗೊಬ್ಬ ಸೈಂಟಿಸ್ಟ್ ಭೇಟಿಯಾಗಿದ್ದ ಬಿಕಾನೇರ್ದೊಳಗ, ಲಕ್ನೋದವ. ಈ ಬೇರೆ ಬೇರೆ ಗಿಡದ ಬೇರುಗಳ ಮೇಲಿರುವಂತ ಜೀವಾಣುಗಳನ್ನು ತಗೊಂಡು
ಪ್ರಯೋಗ ಮಾಡ್ತಾ ಇದ್ದ. ಮಾಡ್ತಾ ಇದ್ದಾಗ ಅವನಿಗೊಂದು ವಿಷಯ ಕಂಡು ಬಂತೇನು ಅಂದ್ರೆ 4 ವರ್ಷ ಕಂಟಿನ್ಯೂಸ್ ಆಗಿ ಮಳೆ ಬಂದಿರಲಿಲ್ಲ. ಎಲ್ಲ ಚಲೋ ಚಲೋ ಗಿಡಗಳು ಒಣಗಿದ್ದು ಕಲ್ಲಿನ ಪಡ್ಯಾಗ ಒಂದು ಕಂಟಿ ಭಾಳ ಹಚ್ಚ ಹಸಿರಾಗಿತ್ತು. ಆ ಕಂಟಿ 4 ವರ್ಷ ಮಳೆ ಇರದೇ ಇದ್ರೂ ಸಹಿತ ಇದು ಯಾಕೆ ಹಸಿರೈತಿ ಅಂತ ಅದನ್ನು ಹಡ್ಡಿದವ. ಅದ್ರ ಬೇರೆ ಎಲ್ಲಿ ತನ ಹೋಗ್ತಾವ ಅಲ್ಲಿ ತನ ಹಡ್ಡಿ ಆ ಬೇರಿಂದ ಒಂದು ತುಣುಕು ತಗೊಂಡು ಹೋಗಿ ಲ್ಯಾಬ್ರೋಟ್ರಿ ಒಳಗೆ ಹಾಕಿ ಅದ್ರ ಮೇಲಿರುವಂತ ಜೀವಾಣುಗಳನ್ನು ತಪಾಸ್ ಮಾಡಿದ. ಆ ಜೀವಾಣುಗಳನ್ನು ತಕ್ಕೊಂಡು ಅವನ್ ಡೆವಲಪ್ ಮಾಡಿ ಎದ್ರಲ್ಲಿ ಡೆವಲಪ್ ಮಾಡುದು, ಬೆಲ್ಲದ ನೀರು ಹಾಕ್ರಿ ಅದನ್ನ ಆ ಜೀವಾಣುಗಳಲ್ಲಿ ಬೆಳೆಯಕ್ಕೆ ಶುರು ಆಗ್ತಾವ. ಸುಕ್ರೋಸ್ ಇರ್ತೈತೆ ಅದ್ರೊಳಗೆ ಏನಿರಂಗ. ಆ ಜೀವಾಣುಗಳ ಸ್ವಭಾವವನ್ನು ತಿಳ್ಕೋಬೇಕಂತ ತಿಳ್ಕೊಂಡು ಅವ ಅವುಗಳನ್ನ ಡೆವಲಪ್ ಮಾಡಿ ಲ್ಯಾಬ್ನೊಳಗ ಆಮ್ಯಾಗ ಬೆಳೆಗಳ ಬೇರಿನ ಮೇಲೆ ಬಿಟ್ಟವನ್ನ ಬೆಳೆಗಳ ಬೇರಿಗೆ ಆ ಜೀವಾಣುಗಳು ಹತ್ಕೊಂಡು ಕೆಳಗಿಳಿಯಕ್ ಹತ್ತಿದ್ವು. ಎಷ್ಟು ಕೆಳಗಿಳಿದು ಅಂತಂದ್ರ ನೀರು ಸಿಗುತನೂ ಕೆಳಗೆ ಹೋದವು. ನೀರಿನ ಸ್ರೋತ ಸಿಕ್ಕ ನಂತರ ಅಲ್ಲಿಂದ ನೀರು ತಗೊಂಡು ಮ್ಯಾಗ ಬರಕ್ ಹತ್ತಿದ್ ಆ ಬೇರ್ ತಗೊಂಡು ನೀರಿನ ತನ ಹೋದು. ಆಮ್ಯಾಗ ಆ ಬೇರ್ನಿಂದ ನೀರು ಮ್ಯಾಗ ಬರಕ್ ಹತ್ತಿ ಬೆಳಿತನ. ನಮ್ಮ ಭೂಮಿಯಲ್ಲಿ ಜೀವಾಣುಗಳು ಎಷ್ಟು ಅದ್ಭುತ ಅದಾವು ಅಂದ್ರ ನೀರಿನವರೆಗೂ ಹೋಗಿ ನೀರು ಮ್ಯಾಗ ಎಬ್ಬಿಸ್ಕೊಂಡು ಬರುವಂತಹ ಸಾಮರ್ಥ್ಯ ಅವಕ್ಕದಾವ. ಗಿಡಗಳನ್ನ ಹಚ್ಕೋಬೇಕು ಅಷ್ಟ. ನಾವು ನಮ್ಮ ಈ ಕಲ್ಯಾಣ ಕರ್ನಾಟಕದೊಳಗ ಅರಣ್ಯದ ಪ್ರಮಾಣ ಎಷ್ಟು ಅಂತಂದ್ರ 0.022%. ಎಲ್ಲಿ 22% ಕನಿಷ್ಠ ಅರಣ್ಯ ಇರಬೇಕು ಅಲ್ಲಿ ಕೇವಲ 0.22% ಫಾರೆಸ್ಟ್ ನಮ್ದು. ನಾ ಇದಕ್ಕೊಂದು ಪ್ರಯೋಗ ಮಾಡಿದೆ. ಒಂದು ನಾ ಥರ್ಮಾಮೀಟರ್ ತಗೊಂಡು ಹೋದೆ, ಹೋಗಿ ಈ ಕಾಂಕ್ರೀಟ್ ಅದು ಹಾಕ್ತಿರಲ್ಲ ಆ ರೋಡ್ ಮ್ಯಾಗ ಅದನ್ನ ಇಟ್ಟೆ, 58 ಡಿಗ್ರಿ ತೋರಿಸ್ತದ. ಅಲ್ಲಿಂದ ಹೋದು ನಮ್ಮ ಮಠದ ಮುಂದೆ ಲಾನ್ ಕಟ್ಟಿಂಗ್ ಮಾಡಿ ಅಲ್ಲಿಟ್ಟೆ. ಅಲ್ಲಿಟ್ರ ಅದು 49 ಡಿಗ್ರಿ ಟೆಂಪರೇಚರ್ ತೋರಿಸ್. ಅಲ್ಲಿಂದ ಒಂದು ಬರ್ಲಾದ ಗಿಡ ಇತ್ತು, ಸುಮ್ ತೊಂಗೆನ ಇದ್ದು ಅರ್ಧಮರ್ಧ ನೆರಳಿತ್ತು, ಅದ್ರ ಕೆಳಗೆ ಒಯ್ದಿಟ್ಟೆ. ಅಲ್ಲಿ ಅದು 40 ಡಿಗ್ರಿ ಟೆಂಪರೇಚರ್ ತೋರಿಸ್ತು. ಒಂದು ದಟ್ಟವಾದಂಥ ನೆರಳಿದ್ದಂಥ ಗಿಡದ ಕೆಳಗೆ ಒಯ್ದು ಅದನ್ನಿಟ್ಟೆ, ಅದು 33 ಡಿಗ್ರಿ ಟೆಂಪರೇಚರ್ ತೋರಿಸ್ತು. ಹಾಗಾದ್ರೆ ಈ ಗಿಡಗಳಿದ್ದು ಅಂತಂದ್ರೆ ತಂಪು ನಿರ್ಮಾಣ ಆಗ್ತೈತೆ ಅಂತಿರೋ ಇಲ್ಲಂತಿರೋ. ನಮ್ಮ ಮಠದಾಗ ಮೇ ತಿಂಗಳದಾಗ ಟೆಂಪರೇಚರ್ ಎಷ್ಟು ಇರ್ತೈತೆ ಅಂದ್ರೆ 33-34 ಎಂದೂ ದಾಟಂಗಿಲ್ಲ. ಯಾಕಂದ್ರೆ ಅಷ್ಟು ಗಿಡ ಹಚ್ಚಿನ. ಅಷ್ಟು ಗಿಡ ಹಚ್ಚಿರೋದ್ರಿಂದಾಗಿ 120 ಪ್ರಕಾರದ ಪಕ್ಷಿಗಳು ನಮ್ಮ ಮಠದಾಗ, 100 ಪ್ರಕಾರದ 100 ಜಾತಿಯ ಪತಂಗಗಳು, ಜಿಟ್ಟೆಗಳು, ಒಂದು 70-80 ಪ್ರಕಾರದ ಹಾವುಗಳು, ಹಾವಿನ ತಿನ್ನಾಕ ಬಂದಂತ ನವಿಲುಗಳ ಅಸಂಖ್ಯ. ನಾವು ಯಾರಿಗೇನು ಮಾಡೋದಿಲ್ಲ, ಅವು ತಂಬ ತಾವ ಮಾಡ್ಕೊಂತ ಹೋಗ್ತಾವ. ಯಾಕೆ ಮಾಡ್ಬೇಕು ನಾವು ಇದನ್ನಂದ್ರ, ಒಕ್ಕಲಿಗ್ಯಾಗ ಗೆಳೆಯರು ಯಾರಂದ್ರೆ ಇವ್ರ. ನನ್ನ ಗೆಳೆಯ ಗಿಡ ಅನ್ನೋದು ಇವ್ ಗೊತ್ತಿಲ್ಲ, ನನ್ನ ಗೆಳೆಯ ಜಾನುವಾರುಗಳನ್ನೋದು ಇವ್ ಗೊತ್ತಿಲ್ಲ, ನಮ್ಮ ಮಿತ್ರರು ಕ್ರಿಮಿಕೀಟಕಗಳು ಅನ್ನೋದು ಇವ್ ಗೊತ್ತಿಲ್ಲ, ನಮ್ಮ ಮಿತ್ರರು ಸಣ್ಣ ಜೀವಾಣುಗಳು ಅಂತ ಇವನಿಗೆ ಗೊತ್ತಿಲ್ಲ. ಇವುಗಳ ಜೊತೆ ದೋಸ್ತಿ ಮಾಡಿ ಇವುಗಳನ್ನ ಸಮೃದ್ಧ ಮಾಡ್ಕೊಂಡಂದ್ರೆ ಅವೆಲ್ಲವೂ ಕೂಡಿ ರೈತನ್ನ ನಮ್ಮನ್ನು ಚಂದಾಗ ಕಾಪಾಡು, ನಿನ್ನ ಒಯ್ ದಿಲ್ಲ್ಯಾಗ ನಿಂದ್ರಿಸ್ತೀವಂತವು. ಗೊಬ್ಬರ ಹಾಕಬೇಕಂತ ಹಿಂಗೇನಿಲ್ಲ. ಬೇರೆ 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 ಜಾತಿ ಗಿಡಗಳನ್ನ ಹತ್ತಿರ ಹೊಲದಾಗ ಆ ಗಿಡದ ತಪ್ಪಲ ಹೂವ ಕಾಯಿ ಏನು ಬೀಳ್ತೈತಲ್ಲ ಅದರಿಂದ ಪೊಟ್ಯಾಶ್ ತಯಾರಾಗ್ತೈತೆ. ಕೆಲವೊಂದು ಗಿಡಗಳು ನೈಟ್ರೋಜನ್ ಕೊಡ್ತಾವ. ಈಗ ಬಾಳೆ ಗಿಡ ಐತ್ರಪ್ಪ, ಬಾಳೆ ಗಿಡ ಎಲ್ಲಿತ್ತು ಅಂದ್ರೆ ಪೊಟ್ಯಾಶ್ಗೇನು ಕಡಿಮೆ ಇಲ್ಲ. ಬಾಳಿ ಕಾಯಿ ತಕ್ಕೊಂಡು ಕೂಡಲೇ ಆ ಗಿಡ ತುಣುಕ್ ಮಾಡಿ ಒಂದು ಬ್ಯಾರಲ್ನಾಗ ಹಾಕ್ರಿ, ಆ ನೀರು 15 ದಿನ ನಂತರ ಎಲ್ಲ ಪೊಟ್ಯಾಶ್ನ ಪೊಟ್ಯಾಶ್. ನೀವೇನು ಪೊಟ್ಯಾಶ್ ಕೊಂಡ್ಕೊಂಡು ಬರ್ತಿರಲ್ಲ, ಏನೋ ಅವಶ್ಯಕತೆ ಇಲ್ಲ, ಆ ನೀರು ಬಿಟ್ಬಿಡ್ರಿ ಹೊಲಕ್ಕೆ. ಪತ್ರಿ ಗಿಡ, ಆಮೇಲೆ ಬೆಳವಲ್ಕಾಯಿ ಅಂತೀವಲ್ಲ ನಾವು, ಆ ಜಾತಿಯ ಗಿಡಗಳು ಏನದಾವಲ್ಲ ಇವೆಲ್ಲ ಪೊಟ್ಯಾಶ್ ಕೊಡುವಂಥ ಗಿಡಗಳು. ಅದರ ತಪ್ಪಲನ ಉದಿರಲಿ, ಅದರ ಕಾಯಿನ ಉದಿರಲಿ, ಅದರ ಹೂವನ ಉದಿರಲಿ, ಅವೆಲ್ಲ ಕಡೆ ತಾನೇ ಹರಡ್ತಾವ. ಇನ್ನು ಕೆಲವೊಂದು ಗಿಡಗಳು DAP ಕೊಡ್ತಾವ, ಎಳ್ಳೈತಲ್ಲ ಎಳ್ಳು ಅದನ್ನು ಕೊಡ್ತೈತಿ, ಶೇಂಗಾದ ಬಳ್ಳಿ ಅದನ್ನು ಕೊಡ್ತೈತಿ, ಸೋಯಾಬೀನ್ ಬಳ್ಳಿ ಅದನ್ನು ಕೊಡ್ತೈತಿ. ಅದು ಒಣಗಬೇಕು, ಮಣ್ಣಾಗ ಸೇರ್ಬೇಕು. ಆಮ್ಯಾಗ ಈ ಗಿಡಗಳಿದ್ರೆ ಇನ್ನೊಂದು ದೊಡ್ಡ ಲಾಭ ಏನು ಅಂದ್ರೆ ಮಣ್ಣು ಕಾಪಾಡ್ತಾವು, ಜೀವಾಣುಗಳನ್ನು ಕಾಪಾಡ್ತಾವು, ನಿನ್ನೂ ಕಾಪಾಡ್ತಾವು. ಎಲ್ಲವಕ್ಕಿಂತಲೂ ಮುಖ್ಯವಾಗಿ ಅಂದ್ರೆ ನಮ್ಮ ಬೆಳೆಗಳ ಮೇಲೆ ಬಂದಿರುವಂಥ ಕೀಟಾಣುಗಳನ್ನು ತಿನ್ನಲಿಕ್ಕೆ ಹಕ್ಕಿಗಳು ಬರ್ತಾವು. ಆ ಹಕ್ಕಿಗಳು ಬಂದು ಬರೇ ಹುಳ ತಿಂದು ಹೋಗೋದು ಅಷ್ಟೇ ಕೆಲಸ ಮಾಡಂಗಿಲ್ಲ ಹಕ್ಕಿಗಳು. ಆ ಹಕ್ಕಿಗಳ ಹಿಕ್ಕಿ ಏನೈತಲ್ಲ ಕಾಗೈತಪ್ಪ, ಕಾಗಿ ಮಲ ಏನೈತಲ್ಲ ನೈಟ್ರೋಜನ್ ಕೊಡ್ತೈತಿ. ಯಾವ್ಯಾವ ಹಕ್ಕಿ ಮಲ ಬೆಳ್ಳಗಿರ್ತೈತಲ್ಲ ಅವೆಲ್ಲ ನೈಟ್ರೋಜನ್ ಕೊಡ್ತಾವ. ಇನ್ನ ಪಾರಿವಾಳ ಇರ್ತಾವಲ್ಲ ಅವು ಸಲ್ಫರ್ ಕೊಡ್ತಾವ, ಗಂಧಕ ಕೊಡ್ತಾವ,
ಹಿಂಗ ಒಂದೊಂದು ಹಕ್ಷಗಳು ಒಂದೊಂದು ಪ್ರಕಾರದ ಖನಿಜಗಳನ್ನು ಕೊಡ್ತಿರ್ತಾವ. ಎಲ್ಲವೂ ಸಮ ಪ್ರಮಾಣದಲ್ಲಿ ಬೇಕು. ಯಾವ್ದ ಹೆಚ್ಚಾತಂತಂದ್ರೆ ಎಲ್ಲ ಪೀಡಕರಾಗ್ತಾರೆ. ಪೂಜ್ಯ ಅದೃಶ್ಯ ಶ್ರೀ ಕಾಳಸಿದ್ದೇಶ್ವರ ಸ್ವಾಮೀಜಿಯವರು ಕನ್ನೀರಿ ಒಳಗ ಒಂದು ದೊಡ್ಡ ಕ್ರಾಂತಿಯನ್ನೇ ಮಾಡಿದ್ದಾರೆ. ಅವರ ಮಠಕ್ಕೆ ಹೋಗಿ ಅಲ್ಲಿನ ಚಟುವಟಿಕೆಗಳ ಬಗ್ಗೆ ತಾವು ಒಂದ್ಸಲ ಹೋಗಿ ದರ್ಶನ ಮಾಡಿಕೊಂಡು ಭೇಟಿಯಾಗಿ ನೋಡ್ಕೊಂಡು ಬರುವುದಕ್ಕೆ ಅಡ್ಡಿ ಇಲ್ಲ ಅಂತ ಹೇಳ್ಬಹುದು. ಒಂದು ಸಲ ತಾವು ಹೋಗಿ ನೋಡಿದ್ರೆ ತಮ್ಮ ಕೃಷಿ ಒಳಗೆ ಸಾಕಷ್ಟು ಬದಲಾವಣೆ, ತಮ್ಮ ದಿನಚರಿ ಒಳಗೆ ಸಾಕಷ್ಟು ಬದಲಾವಣೆಗಳನ್ನ ತರಬಹುದು. ಅದು ಧನಾತ್ಮಕವಾದಂತಹ ಬದಲಾವಣೆಗಳನ್ನ ತರಬಹುದು ಮತ್ತು ಪರಿಸರ ಸ್ನೇಹಿಯಾದಂತಹ ಒಂದು ಕೃಷಿಯನ್ನ ಮಾಡೋದ್ರ ಕಡೆ ನಮ್ಮಲ್ಲಿ ಇನ್ನೂ ಹೆಚ್ಚಿನ ಒಂದು ಜ್ಞಾನ ಬರಬಹುದು ಅನ್ನುವಂತಹ ಒಂದು ಅನಿಸಿಕೆ ನಮ್ಮದು. ಅದಕ್ಕೆ ತಾವು ಬರೀ ಒಬ್ಬರೇ ಹೋಗುವುದಲ್ಲ, ಪರಿವಾರ ಸಮೇತರಾಗಿ ತಾವು ಹೋಗಿ ಅಲ್ಲಿ ನೋಡ್ಕೊಂಡು ಬರೋದು ಒಳ್ಳೇದು ಅನ್ನುವಂಥದ್ದು ನಮ್ಮ ಭಾವನೆ. ಆತ್ಮೇರೆ, ಈಗ ಬೆಳೆ ವಿಮೆ ಮಾಡಿಸೋದಕ್ಕೆ ಇವತ್ತು ಮತ್ತು ನಾಳೆ ಎರಡು ದಿವಸ, ಇವತ್ತಂತೂ ಮುಗದೆ ಹೋಯಿತು ಸಮಯ, ಇನ್ನು ನಾಳೆ ಒಂದು ದಿವಸ ಉಳಿದದ. ಇನ್ನೂ ಕೆಲವೇ ಕೆಲವು ಬೆಳೆಗಳಿಗೆ ಮುಂದಿನ ದಿನಗಳಲ್ಲಿ ಅವಕಾಶಗಳದಾವ. ಅದನ್ನು ಬಿಟ್ಟರೆ ಮುಖ್ಯವಾದಂತಹ ಎಲ್ಲ ಬೆಳೆಗಳಿಗೆ ಜುಲೈ 31 ಕೊನೆಯ ದಿನ. ಅದಕ್ಕೆ ಇದರ ಬಗ್ಗೆ ಯಾರ್ಯಾರು ಇನ್ನೂ ತಾವು ಗಮನ ಹರಿಸಿಲ್ಲ ಅವರು ದಯವಿಟ್ಟು ಗಮನ ಹರಿಸಿ ಬೆಳೆ ವಿಮೆ ಮಾಡೋದ್ರ ಕಡೆ ಲಕ್ಷ ವಹಿಸಬೇಕು. ಅದಕ್ಕಾಗಿ ಕಲಬುರಗಿಯ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾಗಿರುವಂತಹ ಸಮದ್ ಪಟೇಲ್ ಅವರು ಒಂದೆರಡು ಮಾತುಗಳನ್ನು ಹೇಳ್ತಾ ಇದ್ದಾರೆ, ಅವರು ಹೇಳುವುದನ್ನ ಕೇಳಬೇಕು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಾನು ಸಮದ್ ಪಟೇಲ್, ತಮ್ಮ ಜಂಟಿ ಕೃಷಿ ನಿರ್ದೇಶಕ ಕಲಬುರಗಿ ಮಾತಾಡ್ತಾ ಇದ್ದೀನಿ. ಮತ್ತೆ ನಮ್ಮ ಮುಂಗಾರು ಹಂಗಾಮಿನ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಮತ್ತೆ ಬಂದಿದೆ. ಇದೇ ಜುಲೈ 31 ತಾರೀಕು ಲಾಸ್ಟ್ ಡೇಟ್ ಇದೆ. ಉದ್ದು, ಹೆಸರು, ತೊಗರಿ, ಹತ್ತಿ ಎಲ್ಲ ಬೆಳೆಗಳಿಗೆ ತಾವು ನೋಂದಣಿ ಮಾಡ್ಕೋಬಹುದು. ನೋಂದಣಿ ಮಾಡ್ಕೊಳ್ಳೋಕೆ ತಕ್ಷಣ ತಾವು ತಮ್ಮ ಸಮೀಪದ ಗ್ರಾಮೋನ್, CHSC, ಪೋಸ್ಟ್ ಆಫೀಸು, ಬ್ಯಾಂಕಿಗೆ ಹೋಗಿ ದಯವಿಟ್ಟು ತಮ್ಮ ಪ್ರೀಮಿಯಂ ಕಟ್ಟ್ರಿ. ಹೋದ ವರ್ಷ 2023-24 ಸಾಲಿನಲ್ಲಿ ರೈತರು 18,47,00,000 ರೂಪಾಯಿ ತಮ್ಮ ಕಂತು ಕಟ್ಟಿದರೆ ನಾವು 185 ಕೋಟಿ ರೂಪಾಯಿ ರೈತರಿಗೆ ಪರಿಹಾರನ ಕೊಡಿಸಿದ್ದೀವಿ. ತಕ್ಷಣ ತಾವು ತಮ್ಮ ಸಮೀಪದ ಈ ಬ್ಯಾಂಕಿಗೆ ಹೋಗಿ ಇದ್ರ ಪ್ರೀಮಿಯಂ ಕಟ್ಟ್ರಿ. ಇದೇ ಜುಲೈ 31 ತಾರೀಕು ಅಂತಿಮ ದಿನಾಂಕ ಆಗಿರ್ತದೆ. ಪುಷ್ಯ ಮಳೆಯ ಅವಧಿ ಈಗ ನಡೆದದ, ಇನ್ನು August 2 ತನಕ ಈ ಮಳೆಯ ಅವಧಿ ಇರುತ್ತದ. ಆ ನಂತರ ಆಶ್ಲೇಷ ಮಳೆ ಹೊಸ ನಕ್ಷತ್ರ ಶುರು ಆಗ್ತದ. ಆಶ್ಲೇಷ ಮಳೆ 2 ತಾರೀಕಿನಿಂದ August 16 ತನಕ ಇರ್ತದ. ಈ ಸಲ ಆಶ್ಲೇಷ ಮಳೆ ಸಾಮಾನ್ಯವಾದಂತಹ ಮಳೆಯನ್ನ ತರ್ತದ ಅನ್ನುವಂತಹ ಸೂಚನೆಯನ್ನ ನೀಡ್ತಾ ಇದ್ದಾರೆ. ಕೆಲವು ಕಡೆ ಬಿಸಿಲಿನ ತಾಪ ಹೆಚ್ಚಾಗ್ತದ, ಹಲವು ಕಡೆ ತುಂತುರು ಹನಿ ಮಳೆ ಆಗ್ತದ. 1 ಮತ್ತು 2 ಚರಣಗಳಲ್ಲಿ ಬಿಸಿಲಿನಿಂದ ಕೂಡಿದಂತಹ ಹಗುರದಿಂದ ಸಾಮಾನ್ಯ ವೃಷ್ಟಿ ಆಗಬಹುದು. 3 ಮತ್ತು 4 ಚರಣಗಳಲ್ಲಿ ಮಧ್ಯ ಕರ್ನಾಟಕದೊಳಗ ಗುಡುಗಿನಿಂದ ಕೂಡಿದಂತಹ ಜೋರು ಮಳೆ ಸಂಭವ ಅದ ಅಂತ ಹೇಳ್ತಾ ಇದ್ದಾರೆ. ಮಳೆಯ ದಿನಾಂಕಗಳು August 3, 4, 6, 8, 9, 10, 11, 12, 15. ಈ ದಿನಗಳಂದು ಒಳ್ಳೆ ಮಳೆಯ ನಿರೀಕ್ಷೆಯನ್ನ ನಾವು ಮಾಡಬಹುದು. ದಿನಾಂಕಗಳನ್ನ ಇನ್ನೊಮ್ಮೆ ಗಮನಿಸಬೇಕು. August 3, 4, 6, 8, 9, 10, 11, 12, 15 ಈ ದಿನಗಳಂದು ಮಳೆಯ ನಿರೀಕ್ಷೆಯನ್ನ ನಾವು ಮಾಡಬಹುದು. ಎಷ್ಟು ವಿಚಾರ ಮಾಹಿತಿ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಅತ್ಮೀರೆ, ನಮ್ಮ ಮುಂದಿರುವಂತಹ ವಾರ ಅಂತಂದ್ರ ಬುಧವಾರ July 31 ಬರುವ ಮಂಗಳವಾರ August 6 ತನಕ ಇರುವಂತಹ ವಾರದ ಅವಧಿ ಒಳಗ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜಹೀರಾಬಾದ್ ತಾಲೂಕೊಳಗ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನಾವೀಗ ಗಮನಿಸೋಣಂತ. ಸ್ಥೂಲವಾಗಿ ಹೇಳಬೇಕು ಅಂತಂದ್ರ ಈ ವಾರ ಕೂಡ ಮಳೆಯ ವಾತಾವರಣ ಇರಬಹುದಾಗ್ಯದ. ನಮ್ಮ ಭಾಗದ ಎಲ್ಲ ಜಿಲ್ಲೆಗಳಲ್ಲಿ ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆಯನ್ನ ನಾವು ಮಾಡಬಹುದು. ಚದುರಿದಂಗ ಮಳೆಯಾಗುವಂತಹ ಸಾಧ್ಯತೆಗಳದಾವ. ಚದುರಿದಂಗ ಅಂತಂದ್ರೆ ಸುಮಾರು ಅರ್ಧ ಭಾಗದೊಳಗ, ಅಂದ್ರೆ ಅರ್ಧ ಪ್ರದೇಶದೊಳಗ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ ಅಂತೇಳಿ ತಿಳಿದು ಬರ್ತಾ ಇದೆ. ಅಲ್ಲಲ್ಲಿ ಕೆಲವು ಕಡೆಗಳಲ್ಲಿ ಉತ್ತಮ ಮಳೆ ಕೂಡ ಆಗಬಹುದು ಅನ್ನುವಂತಹ ಒಂದು ಸೂಚನೆ ಅದ. ಈ ಮಳೆಗಳ ಜೊತೆಗೆ ಕೆಲವು ಕಡೆ ಗುಡುಗು ಮಿಂಚುಗಳು ಇರಬಹುದು. ಮೋಡ ಮುಸುಕಿದಂತಹ ವಾತಾವರಣ, ಮೋಡ ಕವಿದಂತಹ ವಾತಾವರಣ,
ಈ ಸಮಯದೊಳಗ ನಮಗ ನೋಡೋದಕ್ಕ ಸಿಗಬಹುದು. ನಡು ನಡುವ ತಮಗ ಕೃಷಿ ಮಾಡೋದಕ್ಕ ಕೂಡ ಅನುಕೂಲ ಒದಗಬಹುದು ಅನ್ನುವಂತ ಒಂದು ಭಾವನೆ ನಮ್ಮದು. ಇದು ಸ್ಥೂಲವಾಗಿ ಆಯಿತು. ನಾವು ವಿಸ್ತಾರವಾಗಿ ಮಳೆಯ ಸಾಧ್ಯತೆಗಳು ಜಿಲ್ಲಾವಾರು ಎಷ್ಟದಾವ ಅನ್ನೋದನ್ನ ನಾವೀಗ ಗಮನಿಸೋಣ. ಕಲಬುರಗಿ, ಬೀದರ್, ವಿಜಯಪುರ, ಯಾದಗಿರಿ, ಬಾಗಲಕೋಟ್, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಝೈರಾಬಾದ್ ತಾಲೂಕಿನೊಳಗ ಮಳೆಯಾಗುವಂತಹ ಸಾಧ್ಯತೆಗಳು 85%-90%. ರಾಯಚೂರು ಜಿಲ್ಲೆ ಒಳಗ ಬುಧವಾರ ಜುಲೈ 31 ಮತ್ತು ಶನಿವಾರ ಆಗಸ್ಟ್ 3 ಈ ಎರಡು ದಿವಸ ಮಳೆಯಾಗುವಂತಹ ಸಾಧ್ಯತೆಗಳು 70%. ಉಳಿದ ದಿನಗಳು 85%-90% ಅನ್ನುವಂತಹ ಸೂಚನೆ ಅದ. ಕೊಪ್ಪಳ ಜಿಲ್ಲೆ ಒಳಗ ಶನಿವಾರ 3 ಮಳೆಯ ಸಾಧ್ಯತೆಗಳು 75% ಅನ್ನುವಂತಹ ಒಂದು ಸೂಚನೆಯನ್ನ ಬಿಟ್ಟರೆ ಉಳಿದ ಎಲ್ಲಾ ದಿನಗಳಲ್ಲಿ ಅಂದ್ರೆ ಬುಧವಾರ 31 ಮಂಗಳವಾರ 6 ತನಕ ಮಳೆಯ ಸಾಧ್ಯತೆಗಳು 85%-90%. ಬಳ್ಳಾರಿ ಜಿಲ್ಲೆ ಒಳಗ ಬುಧವಾರ 31 ಮಳೆಯ ಸಾಧ್ಯತೆಗಳು 80%. ಗುರುವಾರ ಆಗಸ್ಟ್ 1, ರವಿವಾರ ಆಗಸ್ಟ್ 4, ಸೋಮವಾರ ಆಗಸ್ಟ್ 5 ಮತ್ತು ಮಂಗಳವಾರ ಆಗಸ್ಟ್ 6 ಈ 4 85, ಶುಕ್ರವಾರ 2 75, ಶನಿವಾರ 3 70% ಅನ್ನುವಂತಹ ಸೂಚನೆಯನ್ನ ತಜ್ಞರು ನೀಡ್ತಾ ಇದ್ದಾರೆ. ಇದು ಸವಿಸ್ತಾರವಾಗಿ ಜಿಲ್ಲಾವಾರು ಮಳೆಯ ಸಾಧ್ಯತೆಗಳನ್ನ ನಾವು ನೋಡಿದ್ವಿ. ಆತ್ಮೀಯರು, ಒಂದು ಹೆಚ್ಚಿನ ಮಾಹಿತಿಯನ್ನ ನಾನು ತಮಗ ಕೊಡಬೇಕು ಅನ್ನುವಂತಹ ವಿಚಾರ ಇಟ್ಟುಕೊಂಡಿನಿ. ಎಷ್ಟು ಪ್ರಮಾಣದ ಮಳೆ ಈ ಜಿಲ್ಲೆ ಒಳಗ ಈ ವಾರ ಆಗಬಹುದು ಅನ್ನುವಂತಹ ಸೂಚನೆ ಕೂಡ ನಮಗ ತಜ್ಞರು ನೀಡ್ತಾ ಇದ್ದಾರೆ. ಇದು ನಮಗೆ ಬಹಳ ಸಹಾಯಕ ಬರಬಹುದು ಅನ್ನುವಂತಹ ಒಂದು ವಿಚಾರ. ಹಿಂದೆ ಈ ಪ್ರಯತ್ನವನ್ನ ಮಾಡಿದ್ವಿ, ಅದರ ಮುಂದಿನ ದಿನಗಳಲ್ಲಿ ಅದರ ಒಂದು ಮಾಹಿತಿ ನಮಗ ಸಿಗದೆ ಇದ್ದಕ್ಕಾಗಿ ಅದನ್ನ ನಾವು ಕಂಟಿನ್ಯೂ ಮಾಡಿರಲಿಲ್ಲ. ಆದರೆ ಈಗ ಈ ಮಾಹಿತಿ ನಮಗ ಸಿಗ್ತಾ ಇದೆ. ಯಾವಾಗ ಯಾವಾಗ ಸಿಗ್ತದ, ಪ್ರತಿ ವಾರ ಸಿಕ್ಕರೆ ಪ್ರತಿ ವಾರ ನಾವು ನಿಮಗ ಕೊಡುವಂತಹ ಒಂದು ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭದೊಳಗ ಹೇಳ್ತಾ ಇದ್ದೀವಿ, ತಮಗ ಭರವಸೆ ಕೊಡ್ತಾ ಇದ್ದೀವಿ. ಇವತ್ತ ಆ ಮಾಹಿತಿ ಲಭ್ಯ ಅದ. ಅದಕ್ಕೆ ಈ ಒಂದು ಅಂಕಿ ಸಂಖ್ಯೆಯನ್ನ ನಾನು ಸಂತೋಷದಿಂದ ತಮ್ಮಿಂದ ಪ್ರಸ್ತುತ ಮಾಡ್ತಾ ಇದ್ದೀನಿ. ಈಗ ಕಲಬುರಗಿ ಜಿಲ್ಲೆ ಒಳಗ ಒಂದು ವಾರದ ಅವಧಿಯೊಳಗ 38 mm ಮಳೆ ಆಗಬಹುದು. ಬೀದರ್ ಜಿಲ್ಲೆ ಒಳಗ 29 mm ಮಳೆ ನಿರೀಕ್ಷೆ ಮಾಡ್ತಾ ಇದ್ದೀವಿ. ರಾಯಚೂರು ಜಿಲ್ಲೆ ಒಳಗ 42 mm ಮಳೆ ಆಗಬಹುದು. ವಿಜಯಪುರ ಜಿಲ್ಲೆ ಒಳಗ 22 mm ಮಳೆ ಬರಬಹುದು. ಕೊಪ್ಪಳ ಜಿಲ್ಲೆ ಒಳಗ 25 mm, ಯಾದಗಿರಿ ಜಿಲ್ಲೆ ಒಳಗ ಒಳ್ಳೆ ಮಳೆ 52 mm, ಬಳ್ಳಾರಿ ಜಿಲ್ಲೆ ಒಳಗ 22 mm, ಬಾಗಲಕೋಟೆ ಜಿಲ್ಲೆ ಒಳಗ 28 mm, ನೆರೆಯ ಸೊಲ್ಲಾಪುರ ಜಿಲ್ಲೆ ಒಳಗ ಅಲ್ಲೂ ಕೂಡ ಒಳ್ಳೆ ಮಳೆ 44 mm, ಝೈರಾಬಾದ್ ತಾಲೂಕೊಳಗ 30 mm ಮಳೆಯನ್ನ ನಾವು ಈ ವಾರ ಪಡಿಬಹುದು ಅನ್ನುವಂತಹ ಒಂದು ಸೂಚನೆ ಅದ. ಈ ಅಂಕಿ ಸಂಖ್ಯೆಗಳೇನದಾವಲ್ಲ, ಇವು ತಮಗ ಬಹಳ ಸಹಕಾರಕ್ಕೆ ಬರಬಹುದು ಅಂತ ಹೇಳಿ ನಾವು ಭಾವಿಸ್ತೀವಿ. ಇದೇ ಪ್ರಕಾರ ಮಳೆಯಾಗಲಿ, ನಮಗೇನಪ್ಪಾ ಅಂತಂದ್ರೆ ಎಲ್ಲೆಲ್ಲಿ ಇನ್ನ ಮಳೆಯಾಗಿಲ್ಲ ಅಲ್ಲಿ ಮಳೆಯಾಗುವಂಥದ್ದು ಬಹಳ ಮುಖ್ಯ. ಆದ್ರೆ ಈ ಸಲ ಏನದ, ಚದುರಿದಂಗ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ ಅಂತ ಹೇಳಿ ಹೇಳ್ತಾ ಇದ್ದಾರಲ್ಲ, ಅದಕ್ಕೆ ಚಾನ್ಸ್ ಏನಿರ್ತೈತಿ ಅಂದ್ರೆ ಅವಕಾಶ ಏನದ, ಅರ್ಧಕ್ಕರ್ಧ ನಮ್ಮ ಭಾಗದೊಳಗಾಗುವಂತಹ ಮಳೆಯ ಒಂದು ಅವಕಾಶ ಕಡಿಮೆ ಆಗ್ತದ. ಅಂದ್ರೆ ಕೇವಲ 50% ಭಾಗದೊಳಗ ಮಳೆಯಾಗುವಂತಹ ಸಾಧ್ಯತೆಗಳು ಈ ವಾರ ಇರೋದ್ರಿಂದ ಕೃಷಿ ಯೋಜನೆಗಳನ್ನ ನಾವು ಈ ಪ್ರಕಾರ ಮಾಡಿಕೊಳ್ಳೋದಕ್ಕೆ ಅವಕಾಶಗಳು ಅದಾವ. ಆತ್ಮೇರೆ, ತಮಗ ಗಮನಕ್ಕೆ ತರೋದೇನಪ್ಪಾ ಅಂತಂದ್ರೆ ಈ ವಾರ ಕೂಡ ಮಳೆಯ ವಾತಾವರಣ ಇರ್ತದ. ಚದುರಿದಂಗ ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆ ಮಾಡಬಹುದು. ಕೆಲವು ಕಡೆಗಳಲ್ಲಿ ಉತ್ತಮ ಮಳೆ ಕೂಡ ಆಗಬಹುದಾಗ್ಯದ. ಮಳೆಯ ಜೊತೆಗೆ ಕೆಲವು ಕಡೆ ಗುಡುಗು ಮಿಂಚುಗಳು ಕಾಣಿಸಿಕೊಳ್ಬಹುದು. ಮೋಡ ಕವಿದಂತಹ ವಾತಾವರಣ, ಮೋಡ ಮುಸುಕಿದಂತಹ ವಾತಾವರಣ ಈ ವಾರ ಪೂರ್ತಿ ಏರಬಹುದಾಗ್ಯದ. ಮತ್ತ ಬಹುತೇಕ ನಿಮಗ ನಿಮ್ಮ ಕೃಷಿ ಚಟುವಟಿಕೆಗಳನ್ನ ಮಾಡ್ಕೊಂಡು ಹೋಗೋದಕ್ಕ ಅನುಕೂಲ ಕೂಡ ಆಗಬಹುದು ಅನ್ನುವಂತಹ ಸೂಚನೆಗಳು ಅದಾವ. ಈ ಸನ್ನಿವೇಶದೊಳಗ ಬದಲಾವಣೆಗಳು ಕೂಡ ಆಗಬಹುದು. ಅದಕ್ಕ ಅಂತಹ ಬದಲಾವಣೆಗಳನ್ನ ನಾವು ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ. ಮುಂಜಾನೆ 6:40 ರೈತರಿಗೆ ಸಲಹೆಗಳ ಜೊತೆಗೆ ಸಾಯಂಕಾಲ 6:50 ಕೃಷಿ ರಂಗದೊಳಗ ನಿತ್ಯ ಮೇಘ ಸಂದೇಶವನ್ನ ಕೇಳೋದಕ್ಕ ಮರಿಬಾರದು. ಇನ್ನು ಯಾರು ನ್ಯೂಸ್ ಆನ್ ಏರ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡಿಲ್ಲ, ಅವರು ತಮ್ಮ ಮೊಬೈಲ್ನೊಳಗ ಅದನ್ನ ಸ್ಥಾಪನೆ ಮಾಡಿಕೊಳ್ಬೇಕು. ಅದರ ಜೊತೆಗೆ ಬೇರೆ ಬೇರೆ ಆಪ್ಗಳನ್ನ ಕೂಡ ತಾವು ಡೌನ್ಲೋಡ್ ಮಾಡಿಕೊಂಡು ಬಳಸೋದ್ರ ಕಡೆ ಗಮನ ಹರಿಸಬೇಕು.
ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮವನ್ನು ಮುಗಿಸೋಣ. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಮೇಘ ಸಂದೇಶ, ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ. ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ.